ಟೀ ಕುಡಿಬೇಕು ಅಂತ ಆಚೆ ಬರ್ತಾರೆ ಆ ಟೀ ಕುಡಿತಿರುವಂಥ ಸಂದರ್ಭಗಳಲ್ಲಿ ಅಲ್ಲೇನೋ ಒಂದು ಗಲಾಟೆ ಆಗ್ತಿರುತ್ತೆ ಏನಿದು ಗಲಾಟೆ ಅಂತ ನೋಡಲಿಕ್ಕೆ ಹೋದಂಥ ನನ್ನ ತಂದೆಗೆ ಪೊಲೀಸರು ಪ್ರತಿಭಟನೆಯನ್ನು ನಿಲ್ಲಿಸಲಿಕ್ಕೆ ಓಪನ್ ಮಾಡಿದಂಥ ಫೈರ್ ಓಪನ್ ಫೈರ್ ಏನು ಏರ್ ಫೈರ್ ಏನಿತ್ತು ಅದು ನನ್ನ ತಂದೆಗೆ ಬಂದು ಎದೆಯ ಭಾಗಕ್ಕೆ ಹೊಡಿಯುತ್ತೆ ಆ ರಿಲೇಷನ್ಶಿಪ್ಪಿಂದ ನಾನು ಸಾಕಷ್ಟು ಸ್ಟ್ರಗಲ್ ಮಾಡ್ತೇನೆ ಒಂದು ವರ್ಷಗಳ ಕಾಲ ನನ್ನ ಇಡೀ ಬದುಕನ್ನೇ ನಾಶ ಮಾಡಿದಂಥ ಒಂದು ರಿಲೇಷನ್ಶಿಪ್ ದಾರುಣಿಯ ನಡುಗೆಯಲ್ಲಿ ಮೇರುವಿನ ಗುರಿ ಇರಲಿ ಮೇರುವಿನ ತಂದೆ ನಾರಕಕ್ಕೆ ದಾರಿ ದಾರಿ ದೂರಾದಡೇನು ಕಾಲು ಕುಂಟಿರಲೇನು ಊರ ನೆನಪೇ ಬಲವು ಮಂಕುತಿಮ್ಮ ಅನ್ನುವಂಥ ಈ ಸಾಲುಗಳನ್ನು ಡಿ ವಿ ಜಿಯವರ ಕಗ್ಗದಲ್ಲಿ ನಾವು ಕಾಣ್ಬೋದು ಈ ಕಗ್ಗದಲ್ಲಿ ಈ ಕಗ್ಗದ ಸಾರಾಂಶ ಏನು ಅಂತಂದರೆ ನಾವು ಹೋಗ್ತಾ ಇರುವಂಥ ದಾರಿಯಲ್ಲಿ ಅನೇಕ ಕಷ್ಟಗಳು ನಮಗೆ ವಿಘ್ನವಾಗಿ ಬರ್ತವೆ ಕಲ್ಲು ಮುಳ್ಳು ಆ್ಯಂಡ್ ನಾವು ಮಾಡುವಂಥ ಕೆಲಸಗಳು ಯಾವುದು ಸರಿಯಾಗಿ ಆಗ್ತಾ ಇರಲ್ಲ ಇಂಥ ಸಂದರ್ಭಗಳಲ್ಲಿ ನಮ್ಮ ನಮ್ಗೆ ಎಂತ ಇರಬೇಕು ತಲೆಯಲ್ಲಿ ಅಂತಂದರೆ ನಮ್ಮ ಊರು ಅಲ್ಲೆಲ್ಲೋ ಇರುವಂಥ ಡೆಸ್ಟಿನೇಷನ್ ಅಷ್ಟೇ ನಮಗೆ ಮುಖ್ಯ ಆಗಿರಬೇಕು ಅದನ್ನು ಹೊರತಾಗಿ ನಾವು ಸೀದಾ ಹೋಗ್ತಿರ್ಬೇಕು ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ನಾವು ನಮ್ಮ ಗುರಿ ಅಷ್ಟೇ ಮುಖ್ಯ ಅಂತ ಹೋಗ್ತಿರ್ಬೇಕು ಅನ್ನುವಂಥ ಸಾರಾಂಶವನ್ನು ಈ ಕಗ್ಗ ಹೇಳುತ್ತೆ ಈ ರೀತಿ ಏ ಅದು ಆಗ್ತಾ ಇಲ್ಲ ನಾನೇನೋ ಮಾಡ್ಲಿ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ದೀನಿ ಅದು ನಂಗೆ ಆಗ್ತಿಲ್ಲ ಅಂತ ಎಷ್ಟೋ ಜನ ಯುವಕರು ತರುಣರು ಕುಗ್ಗಿ ಹೋಗಿರ್ತಾರೆ ಒಂದಷ್ಟು ಕಾಂಪ್ಲಿಕೇಶನ್ಸ್ಗಳಲ್ಲಿ ಸಿಕ್ಕಾಕೊಂಡು ಕೊರಕ್ತಿರ್ತಾರೆ ಆತ್ಮನಿಂದನೆಯನ್ನು ಮಾಡ್ಕೊಳ್ತಾ ಇರ್ತಾರೆ ನನಗಾಗಲ್ಲ ಅಂತ ಭಾವಿಸ್ತಿರ್ತಾರೆ ಅಂತ ನನ್ನ ತರುಣರಿಗೆ ಈ ನನ್ನ ಚಿಕ್ಕ ಕಥೆಯನ್ನು ಅರ್ಪಿಸ್ತೇನೆ ನಮಸ್ಕಾರ ನನ್ನ ಹೆಸರು ರಕ್ಷಿತಾ ಆಚಾರ್ಯ ನಾನು ಮೂಲತಃ ಶಿರಾ ಆದರೆ ಬೆಂಗಳೂರಿನಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸವಿದ್ದೇನೆ ನಾನು ಮೂಲತಃ ಒಬ್ಬ ಬರಹಗಾರ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನೊಂದು ಕವನ ಸಂಕಲನ ಬಿಡುಗಡೆಯಾಗುತ್ತೆ ಅಂಬೆಗಾಲು ಅಂತ ಹೇಳಿ ಸಾಕಷ್ಟು ಯಶಸ್ಸು ನನಗೆ ಆ ಪುಸ್ತಕ ತಂದು ಕೊಡುತ್ತೆ ಆ್ಯಂಡ್ ಅದಾದ ನಂತರ ನಾನು ಅಲ್ಲಿ ಆ ಒಂದು ರೇಡಿಯೋಗೆ ನಾನು ಪುಸ್ತಕವನ್ನು ಬರೆದ ಕಾರಣಕ್ಕೆ ಸಂದರ್ಶನ ಕೊಡ್ ಕೊಡೋಕೆ ಅಂತ ಹೋದಾಗ ಅಲ್ಲಿ ನನಗಿರುವಂತಹ ಸೌಂಡ್ ಎಡಿಟಿಂಗ್ ಆಗಲಿ ಅಥವಾ ಅಲ್ಲಿ ನನ್ಗೆ ನನಗೊಂದಷ್ಟು ಗೊತ್ತಿದ್ದಂತಹ ಮ್ಯೂಸಿಕ್ ಬಗ್ಗೆ ನಾಲೆಡ್ಜ್ ಇದ್ದಂಥ ಕಾರಣಕ್ಕೆ ನನಗೆ ಅಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಎರಡು ವರ್ಷಗಳ ಕಾಲ ಕೆಲಸವನ್ನು ಮಾಡ್ತೇನೆ ಮತ್ತು ವೈಯಕ್ತಿಕ ಸೆಟ್ ಬ್ಯಾಕ್ಸ್ಗಳಿಂದ ನನ್ನ ಆದಂಥ ಒಂದಷ್ಟು ಸೆಟ್ ಬ್ಯಾಕ್ಸ್ಗಳಿಂದ ಮತ್ತೆ ಒಂದು ನನ್ನ ಗ್ರಾಫ್ ಕಡಿಮೆ ಆಗ್ತಾ ಬರುತ್ತೆ ನನಗೆ ಈ ಎಂಟರ್ಟೈನ್ಮೆಂಟ್ ಫೀಲ್ಡೇ ಬೇಡ ನಾನೇನಾದರೂ ಒಂದು ನಾರ್ಮಲ್ ಸಾಮಾನ್ಯ ನನ್ನ ಎಜುಕೇಷನ್ ಬೇಸಿಸ್ ಸಂಬಂಧಪಟ್ಟಂತೆ ಏನಾದರೂ ಕೆಲಸ ಮಾಡಿಕೊಂಡಿರೋಣ ಅಂತ ಡಿಸೈಡ್ ಆಗಿ ಒಂದು ರೆಕ್ರೂಟ್ಮೆಂಟ್ ಕಂಪನಿಯಲ್ಲಿ ನನಗೆ ಕೆಲಸ ಸಿಗುತ್ತೆ ಅಲ್ಲಿ ರೆಕ್ರೂಟರ್ ಆಗಿ ಒಂದು ಆರು ತಿಂಗಳು ಕೆಲಸ ಮಾಡ್ತೇನೆ ಅದಾದ ನಂತರ ನನಗಿದ್ದಂತಹ ಕಲೆಗಳನ್ನು ಗಮನಿಸಿದಂಥ ನನ್ನ ನನ್ನ ಬಾಸ್ ನನಗೆ ಅಲ್ಲಿನ ಕ್ರಿಯೇಟಿವ್ ಟೀಮಲ್ಲಿ ಹೆಡ್ ಆಗಿ ಅಥವಾ ಇನ್ಚಾರ್ಜ್ ಆಗಿ ಕೊಡ್ತಾರೆ ನನ್ನ ರುಟೀನಲ್ಲಿ ಸೌಂಡ್ ಪ್ರೊಡಕ್ಷನ್ ಆಗಿರಲಿ ಆಡಿಯೋ ಪ್ರೊಡಕ್ಷನ್ ಆಗಿರಲಿ ವಿಡಿಯೋ ಎಡಿಟಿಂಗ್ ಆಗಿರಲಿ ಆ್ಯಂಡ್ ವಿಡಿಯೋಗ್ರಫಿ ಆಗಿರಲಿ ಫೋಟೋಗ್ರಫಿ ಆಗಿರಲಿ ಇವೆಲ್ಲದರಲ್ಲೂ ಕೂಡ ನಾನು ಚಿಕ್ಕ ವಯಸ್ಸಿನಿಂದ ಸಾಕಷ್ಟು ಕುಶಲ ಕಲೆಗಳನ್ನು ನಾನು ಕರಗತ ಮಾಡಿಕೊಂಡಿದ್ದೆ ಸೊ ಹೀಗಾಗಿ ನನಗಲ್ಲಿ ಕ್ರಿಯೇಟಿವ್ ಹೆಡ್ ಆಗುವಂಥ ಒಂದು ಅವಕಾಶ ಸಿಗುತ್ತೆ ಇದಿಷ್ಟು ನನ್ನ ಜರ್ನಿ ಇವಾಗ ನನ್ನ ನನಗಲ್ಲೂ ಕೂಡ ಏನೋ ವೈಯಕ್ತಿಕ ಕಾರಣಗಳಿಂದ ಅಲ್ಲಿ ಸೆಟ್ ಬ್ಯಾಕ್ ಆಗಿ ನಾನು ಈಗ ನನ್ನ ಸ್ವಂತ ಉದ್ಯಮವನ್ನು ಆರಂಭಿಸಿದ್ದೇನೆ ಇದು ಜರ್ನಿ ಈಸಿಯಾಗಿ ಹೇಳಿಬಿಟ್ಟೆ ನಾನು ಆದರೆ ಈ ಐದಾರು ವರ್ಷಗಳ ಕಾಲ ಏನಿತ್ತಲ್ವ ನಾನು ಪಟ್ಟಂಥ ಶ್ರಮ ನನಗೆ ಬಂದಂತಹ ವಿಘ್ನಗಳೇನಿದಾವಲ್ಲ ಇದು ಎಲ್ಲರ ಲೈಫಲ್ಲೂ ಆಗುತ್ತೆ ಆದರೆ ಅವರವರಿಗೆ ಅದು ಕಷ್ಟನೇ ಫೇಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸಪೋಸ್ ನನ್ನ ಲೈಫಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ನನ್ನ ಈ ಪ್ರಬುದ್ಧತೆಗೆ ಅಥವಾ ನಾನೀಗ ಆರಿಸ್ಕೊಂಡಿರುವಂಥ ದಾರಿಗೆ ತುಂಬ ಕಾರಣ ಆಗುತ್ತೆ ಆ್ಯಂಡ್ ಆ ಇನ್ಸಿಡೆಂಟಿಂದ ನಾನು ಸಾಕಷ್ಟು ಪಾಠವನ್ನು ಕಲ್ತಿದ್ದೇನೆ ನಾವು ಎಷ್ಟೋ ಜನ ದೂಷಿಸ್ತೀವಿ ತಂದೆ ತಾಯಿನ ನನ್ನ ಅಪ್ಪ ನನಗೆ ಅದು ಕೊಡಿಸ್ಲಿಲ್ಲ ನಮ್ಮಪ್ಪ ನನಗೆ ಅದನ್ನು ಮಾಡಲಿಲ್ಲ ನನಗೆ ಬೈಕ್ ಕೊಡಿಸ್ಲಿಲ್ಲ ಕಾರ್ ಕೊಡಿಸ್ಲಿಲ್ಲ ಎಂಥ ಮಾಡ್ತಾರೆ ಕೂಲಿ ಮಾಡಿ ಸಾಕುವಂಥ ಪೇರೆಂಟ್ಸ್ಗಳು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಅಂಥವ್ರ ಹತ್ರ ಎಲ್ಲ ನಾವು ಏನೋ ಹೈ ಬಡ್ಜೆಟ್ ಎಕ್ಸ್ಪೆಕ್ಟ್ ಮಾಡೋದಾಗಲಿ ಈ ರೀತಿ ಮಾಡಿದಾಗ ಅವರಿಗೆ ಎಂತೆಲ್ಲ ಕಷ್ಟ ಆಗುತ್ತೆ ಅಂತ ಅಪ್ಪ ಅಮ್ಮನೇ ನಾವು ಇವತ್ತು ದೂಷಿಸ್ತೀವಿ ಅವರು ಇದ್ದಾಗ ಅವರ ಬೆಲೆ ಗೊತ್ತಾಗಲ್ಲ ನಮಗೆ ಆದರೆ ನಾನು ಇದ್ದು ಇಲ್ಲದೆ ಇರುವಂತಹ ಸಿಚುವೇಶನ್ನ ಆ ಒಂದು ಟೈಮ್ ಸ್ಪ್ಯಾನನ್ನು ನಾನು ನನ್ನ ಜೀವನದಲ್ಲಿ ಕಂಡಿದ್ದೇನೆ ಅದು ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕು ಸೆಂಟ್ರಲ್ ಗೌರ್ಮೆಂಟಿಂದ ಪಿ ಎಫ್ ವಿಚಾರವಾಗಿ ಇಡೀ ದೇಶದೆಲ್ಲೆಡೆ ಒಂದು ಭಾರಿ ಪ್ರತಿಭಟನೆಗಳು ನಡೀತಾ ಇರ್ತವೆ ಅದೊಂದು ದೊಡ್ಡ ಗಲಾಟೆ ನಮ್ಮ ಬೊಮ್ಮಸಂದ್ರದಲ್ಲಿರುವಂಥ ಬೆಂಗಳೂರಿನ ಬೊಮ್ಮಸಂದ್ರದಲ್ಲೂ ಕೂಡ ಆ ಒಂದು ಗಲಾಟೆ ನಡೆಯುತ್ತೆ ಬೊಮ್ಮಸಂದ್ರದಲ್ಲೇ ಇದ್ದಂಥ ನನ್ನ ತಂದೆಯ ಆಫೀಸಿಂದ ನನ್ನ ತಂದೆಯ ಆಫೀಸ್ ಕೂಡ ಬೊಮ್ಮಸಂದ್ರದಲ್ಲೇ ಇದ್ದಂಥ ಕಾರಣ ಅವರು ಅವತ್ತು ಗಲಾಟೆ ಅನ್ನುವಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಟೀ ಕುಡಿಬೇಕು ಅಂತ ಆಚೆ ಬರ್ತಾರೆ ಆ ಟೀ ಕುಡಿತಿರುವಂಥ ಸಂದರ್ಭಗಳಲ್ಲಿ ಅಲ್ಲೇನೋ ಒಂದು ಗಲಾಟೆ ಆಗ್ತಿರುತ್ತೆ ಏನಿದು ಗಲಾಟೆ ಅಂತ ನೋಡಲಿಕ್ಕೆ ಹೋದಂಥ ನನ್ನ ತಂದೆಗೆ ಪೊಲೀಸರು ಪ್ರತಿಭಟನೆಯನ್ನು ನಿಲ್ಲಿಸಲಿಕ್ಕೆ ಓಪನ್ ಮಾಡಿದಂಥ ಫೈರ್ ಓಪನ್ ಫೈರ್ ಏನು ಹೇರ್ ಫಯರ್ ಏನಿತ್ತು ಅದು ನನ್ನ ತಂದೆಗೆ ಬಂದು ಎದೆಯ ಭಾಗಕ್ಕೆ ಹೊಡೆಯುತ್ತೆ ಆ ಎದೆಯ ಭಾಗಕ್ಕೆ ಹೊಡೆದಾಗ ನನ್ನ ತಂದೆ ಮೂವತ್ತು ದಿನಗಳ ಕಾಲ ಕೋಮಾದಲ್ಲಿದ್ದರು ಆ್ಯಂಡ್ ಆರು ತಿಂಗಳು ನಮ್ಮ ಫ್ಯಾಮಿಲಿ ಛಿದ್ರವಾಗಿತ್ತು ಅಲ್ಲಿ ನನಗೆ ನೆಂಟರಾಗಲಿ ಅಥವಾ ನಮ್ಮ ಯಾ ಯಾರು ನಮಗೆ ನಿಜವಾಗ್ಲೂ ಯಾರು ಇರ್ತಾರೆ ನಮ್ಮ ಅಂದರೆ ಜೀವನದಲ್ಲಿ ಯಾರು ಕಷ್ಟ ಅಂದಾಗ ಬರ್ತಾರೆ ಅನ್ನುವಂಥದ್ದನ್ನು ನಾನು ಅರ್ಥ ಮಾಡಿಕೊಂಡೆ ಆ್ಯಂಡ್ ನಾನಾಗ ಪಿ ಯು ಸಿ ಮುಗ್ದಿತ್ತು ನಂದು ಪಿ ಯು ಸಿ ಮುಗ್ದಂಥ ಸಂದರ್ಭದಲ್ಲಿ ಸಿ ಟಿ ಕೋಚಿಂಗಿಗೆ ಅಂತ ನಾನು ಜ ಜಯನಗರಕ್ಕೆ ಹೋಗಬೇಕಾಗಿತ್ತು ಸಿ ಟಿ ಕೋಚಿಂಗ್ ಮುಗಿಸ್ಕೊಂಡಂತ ನನಗೆ ಅವತ್ತು ಅವರ ಫ್ರೆಂಡ್ಸ್ ಫೋನ್ ಮಾಡ್ತಾರೆ ಅಪ್ಪನ ಫ್ರೆಂಡ್ಸ್ ಕಾಲ್ ಮಾಡಿ ನನಗೆ ಈ ರೀತಿ ನಿಮ್ಮ ತಂದೆಗೆ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನನ್ನ ಕರೆಸ್ಕೋತಾರೆ ಬಟ್ ಅಲ್ಲಿ ಹೋದಾಗ ನೋಡಿದಾಗ ಅವರು ಕೋಮಾದಲ್ಲಿದ್ದಂಥ ದಾರುಣ ಪರಿಸ್ಥಿತಿ ಅವರದ್ದಾಗಿತ್ತು ಇಂಥ ಸಿಚುವೇಶನ್ ಅಲ್ವಾ ಆ ಮೂವತ್ತು ದಿನಗಳ ಕಾಲ ಕೋಮದಲ್ಲಿದ್ದಂತಹ ಸಿಚುವೇಶನ್ಸ್ ಅಂತಂದರೆ ಅಲ್ಲಿ ಯಾರೂ ನಮ್ಮ ಜೀವನ ಅಂದರೆ ಅಪ್ಪನ ಬದುಕಿಗೆ ಗ್ಯಾರಂಟಿ ಕೊಡ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಅದೇ ಟೈಮಲ್ಲಿ ಅದು ವೆಕೇಷನ್ಸ್ ಟೈಮ್ ಆಗಿತ್ತು ಆ ತಾಯಿ ಊರಲ್ಲಿರ್ತಾರೆ ತಾಯಿ ಮತ್ತು ತಂಗಿ ಊರಲ್ಲಿರ್ತಾರೆ ಒಬ್ಬನೇ ಇಲ್ಲಿ ನಿಂತ್ಕೊಂಡು ಇನ್ನು ಟ್ವೆಲ್ತ್ ಅಷ್ಟೇ ಆ ಮ್ಯಾನೇಜ್ ಮಾಡಿದಂಥ ಗಳಿಗೆ ಇತ್ತಲ್ವ ಅದು ನನ್ನ ಜೀವನಕ್ಕೆ ಸಾಕಷ್ಟು ಪಾಠವನ್ನು ಕಲಿಸಿದೆ ತರ್ಟಿ ಡೇಸ್ ಕೋಮಾದಲ್ಲಿದ್ದಂಥ ಸಿಚುವೇಶನಲ್ಲಿ ಸಿಚುವೇಷನಲ್ಲಿ ನನಗೆ ಏನು ಮಾಡಬೇಕು ಒಂದು ಒಂದು ರೀತಿ ಕಂಗಾಲಾದಂತಹ ಸಿಚುವೇಶನ್ ಅದು ನನಗೆ ಆ ಒಂದು ಟೈಮ್ ಸ್ಪ್ಯಾನ್ ಏನಿತ್ತಲ್ವ ಅಲ್ಲಿ ನಾನು ಜವಾಬ್ದಾರಿಗಳನ್ನು ಕಲ್ತ್ಕೊಂಡೆ ಆ್ಯಂಡ್ ಅದೇ ಥರ ಒಂದಷ್ಟು ಅಡ್ಡದಾರಿಗಳಿಗೂ ಆಟೋಮೆಟಿಕ್ಕಾಗಿ ಇಡಲಿಕ್ಕೆ ಅದು ನನ್ನ ಕಾರಣ ಆಯಿತು ಹೇಗೆ ಅಂತ ನಾನು ಹೇಳ್ತೇನೆ ಆ ಒಂದು ಟೈಮ್ ಸ್ಪೆನಲ್ಲಿ ಎಲ್ಲ ಜವಾಬ್ದಾರಿಯು ನನ್ನ ತಲೆಯ ಮೇಲೆ ಇತ್ತು ನನಗೆ ಎರಡು ವಿಷಯಗಳಲ್ಲಿ ಆ್ಯಕ್ಸೆಸೆಬಲ್ ಇರಲಿಲ್ಲ ಪಿ ಯು ಸಿ ಓದ್ತಿರ್ಬೇಕಾದರೂ ಕೂಡ ಒಂದು ಮೊಬೈಲ್ ಫೋನು ಇನ್ನೊಂದು ಗಾಡಿ ಇವೆರಡೂ ಸಿಕ್ಕಾಗ ಎಲ್ಲೋ ನಾನು ಅಡ್ಡದಾರಿ ಹಿಡಿದೆ ಅಂತ ಅನ್ನಿಸ್ತು ಆದರೆ ನಮ್ಮ ತಪ್ಪುಗಳೇ ನಮಗೆ ಕಲಿಕೆ ಅಂತ ನನಗನ್ನಿಸುತ್ತೆ ಇದಾದ ನಂತರ ಈ ಒಂದು ಘಟನೆ ಈ ಘಟನೆ ಏನಿದೆಯಲ್ಲ ಇದು ನನಗೆ ಸಾಕಷ್ಟು ನನ್ನ ಬದುಕಿಗೆ ಒಂದು ಪಾಠವನ್ನು ಹೇಳಿಕೊಟ್ಟಂತಹ ಘಟನೆ ಟೈಮಿಗೆ ಬೇಡದಂತಹ ಪ್ರೀತಿ ಆಗಿರ್ಬೋದು ಸಾಕಷ್ಟು ಕಾಂಪ್ಲಿಕೇಟೆಡ್ ರಿಲೇಷನ್ಶಿಪ್ಗಳೆಲ್ಲ ನಾವು ಬಂದಿ ಆಗಿಬಿಡ್ತೇವೆ ಇದೇ ರೀತಿ ನನ್ನ ಲೈಫಲ್ಲಿ ಕೂಡ ಅನೇಕ ಘಟನೆಗಳು ನಡೆದಿದೆ ಆ್ಯಂಡ್ ಇದಿಷ್ಟು ನನ್ನ ಜೀವನದ ಒಂದು ಚಿಕ್ಕ ಭಾಗ ಅಂತ ಹೇಳ್ಬೋದು ಆ್ಯಂಡ್ ಇದೊಂದು ಭಾಗ ಆದರೆ ಡಿಗ್ರಿಯಲ್ಲಿರಬೇಕಾದ್ರೆ ಡಿಗ್ರಿ ತರ್ಡ್ ಇರಬೇಕಾದ್ರೆ ಬೇಡದ ಒಂದು ರಿಲೇಷನ್ಶಿಪ್ಗೆ ನಾನು ಮನಸ್ಸಾಗುತ್ತೆ ಆ ರಿಲೇಷನ್ಶಿಪ್ಪಿಂದ ನಾನು ಸಾಕಷ್ಟು ಸ್ಟ್ರಗಲ್ ಮಾಡ್ತೇನೆ ಒಂದು ವರ್ಷಗಳ ಕಾಲ ನನ್ನ ಇಡೀ ಬದುಕನ್ನೇ ನಾಶ ಮಾಡಿದಂಥ ಒಂದು ರಿಲೇಷನ್ಶಿಪ್ ಆ ಒಂದು ರಿಲೇಷನ್ಶಿಪ್ಪಿಂದ ನಾನು ಡಿಗ್ರಿ ಆದಮೇಲೆ ನಾನು ಇಂಟರ್ನ್ಶಿಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ರೇಡಿಯೋ ಆಗಿ ಡಿಗ್ರಿ ಮುಗಿದ ಕೂಡಲೇ ನನಗೆ ಕೆಲಸ ಸಿಕ್ಕಿತ್ತು ಎರಡು ವರ್ಷಗಳ ಕಾಲ ರೇಡಿಯೋ ಜಾಕಿಯಾಗಿ ನಾನು ಕೆಲಸ ಮಾಡಿದ ನಂತರ ಆ ಒಂದು ರಿಲೇಷನ್ಶಿಪ್ಪಿಂದ ನಾನು ಆ ಕೆಲಸ ಮಾಡಲಿಕ್ಕೆ ಆಗದೆ ನಾನು ಅಲ್ಲಿಂದ ಹೊರ ಬರಬೇಕಾಗುತ್ತೆ ಇದು ನನ್ನ ಜೀವನವನ್ನೇ ನಾಶ ಮಾಡಿದಂಥ ಅಥವಾ ನನ್ನ ಒಂದು ಮೈಲುಗಲ್ಲನ್ನು ಕೆಳಗೆ ಮಾಡಿದಂಥ ಒಂದು ಸಿಚುವೇಶನ್ನು ಸೊ ಹೀಗಾಗಿ ಯಾರು ಕೂಡ ಈ ಯೌವನದಲ್ಲಿ ಯಾವುದು ಬೇಕೋ ಅದು ಮಾತ್ರ ಬೇಕು ಅನ್ನುವಂಥ ದೃಢ ಸಂಕಲ್ಪ ನಮ್ಮೆಲ್ಲರಲ್ಲೂ ಇರಬೇಕು ಆ್ಯಂಡ್ ಈ ಎರಡು ಇನ್ಸಿಡೆಂಟ್ಗಳು ನನ್ನ ಬದುಕನ್ನು ಚೇಂಜ್ ಮಾಡಿ ಇವತ್ತು ನಾನೊಂದು ಉದ್ಯಮವನ್ನು ಅಥವಾ ಒಂದು ಪ್ರಗತಿಯ ಕಡೆ ನನ್ನ ಜೀವನ ಸಾಕ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಿಸ್ ಈಸ್ ಆಲ್ ಅಬೌಟ್ ಮೀ ಇದರಿಂದ ನಿಮ್ಗೇನೆಲ್ಲ ಮೆಸೇಜ್ ಸಿಗುತ್ತೆ ಅಂತಂದರೆ ಫಸ್ಟು ನಾವು ಯುವಕರು ಯಾರಾದರೂ ಏನಾದರೂ ನಮ್ಮ ಲೈಫ್ ಹಾಳಾಗ್ತಿದೆ ಅಥವಾ ನಮಗೆ ನಮ್ಮ ಲೈಫ್ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಕಾಂಪ್ಲಿಕೇಶನ್ಸ್ ನಮ್ಮಲ್ಲೇ ಎಷ್ಟೋ ಕಾಂಪ್ಲಿಕೇಶನ್ಸ್ಗಳನ್ನ ಇಟ್ಕೊಂಡು ನಾವು ಕೊರಗ್ತಾ ಇರ್ತೀವಿ ಇದನ್ನು ನಾವು ನಿಲ್ಲಿಸಿದಾಗ ನಮ್ಮ ಜೀವನ ಪ್ರಗತಿಯೊ ಪ್ರಗತಿಯೆಡೆಗೆ ನಡೆಯುತ್ತೆ ನಾವು ಓದಲೇಬೇಕು ಅಂತಿಲ್ಲ ಒಂದು ಟೀ ಹಾಕಿದ್ರು ಸಾಕು ಬಟ್ ನಮ್ಮ ಮನಸ್ಸಲ್ಲಿ ನಾವು ತುಂಬ ಚೆನ್ನಾಗಿರಬೇಕು ಬದುಕಿರೋದು ಮೂರು ದಿನ ರೀ ಖಂಡಿತ ಚೆನ್ನಾಗಿ ಬದುಕುವ ಖುಷಿಯಿಂದ ಬದುಕುವ ನಮ್ಮ ಮನಸ್ಸಿನ ಆರೋಗ್ಯ ಯಾವಾಗ ಚೆನ್ನಾಗಿರುತ್ತಲ್ವಾ ನಾವು ತುಂಬ ಚೆನ್ನಾಗಿ ಜೀವನವನ್ನು ಸಾಗಿಸ್ಬೋದು ದಿಸ್ ಈಸ್ ಆಲ್ ಅಬೌಟ್ ಮೀ ಥ್ಯಾಂಕ್ ಯು ಸೋ ಮಚ್ಂಕ್ ಅಬೌಟ್ ದಿಸ್ ವಿಡಿಯೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್